ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ರಿದಾಸ್ ಇನ್ನೋವೇಷನ್. ಇವತ್ತು ನಾವು ವರ್ಡ್ ಮತ್ತು ಪಾರ್ಟ್ಸ್ ಆಫ್ ವರ್ಡ್ ಬಗ್ಗೆ ಕಲಿಯೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವರ್ಡ್ ಬಗ್ಗೆ ನೋಡೋಣ. ವೆನ್ ಎ ಗ್ರೂಪ್ ಆಫ್ ಲೆಟರ್ಸ್ ಗಿವ್ಸ್ ದ ಸೇಮ್ ಮೀನಿಂಗ್ ದೆನ್ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಎ ವರ್ಡ್. ಅಕ್ಷರಗಳ ಗುಂಪು ನಮಗೆ ಅರ್ಥವನ್ನು ನೀಡಿದಾಗ ಅದನ್ನು ನಾವು ಏನಂತ ಕರಿತೇವೆ ಅಂದರೆ ಪದ ಎಂದು ಕರಿತೀವಿ. ಆಯಿತಾ? ಉದಾಹರಣೆಗೆ ರಿದಾ, ಹೌಸ್, ವಿ, ಕಮ್, ಗೋಸ್ ಮುಂತಾದವುಗಳು ಇವು ಏನಾಗಿದೆ ಅಂದರೆ ಅರ್ಥವನ್ನು ನೀಡ್ತಾ ಇದೆ. ಈ ಒಂದು ಅಕ್ಷರಗಳ ಗುಂಪು ನಮಗೆ ಅರ್ಥವನ್ನು ನೀಡ್ತಾ ಇದೆ. ಈಗ ಪಾರ್ಟ್ಸ್ ಆಫ್ ವರ್ಡ್ ಬಗ್ಗೆ ನೋಡೋಣ. ನಾನಿಲ್ಲಿ ಒಂದು ಪದ ತಗೊಂಡಿದ್ದೀನಿ, ಇಂಟರ್ನ್ಯಾಷನಲ್, ಅಂದರೆ ಕನ್ನಡದಲ್ಲಿ ಅಂತಾರಾಷ್ಟ್ರೀಯ. ಈ ಇಂಟರ್ನ್ಯಾಷನಲನ್ನು ನಾನು ಮೂರು ಭಾಗಗಳಾಗಿ ಮಾಡಿದ್ದೇನೆ. ಫಸ್ಟ್ ಭಾಗ ಇಂಟರ್, ಸೆಕೆಂಡ್ ಭಾಗ ನೇಷನ್, ಥರ್ಡ್ ಭಾಗ ಅಲ್ ಅಂತ ಹೇಳಿ. ಈಗ ಇದು ಮೂರರ ಅರ್ಥ ನೋಡ್ಕೊತ ಹೋಗೋಣ. ಇಂಟರ್ ಅಂದರೆ ಬಿಟ್ವೀನ್, ಎರಡರ ನಡುವಿನ. ನೇಷನ್ ಅಂದರೆ ದೇಶ. ಆಯಿತಾ? ಅಲ್ ಅಂದರೆ ರಿಲೇಟೆಡ್ ಟು, ಸಂಬಂಧಿಸಿದ್ದು. ಆಯಿತಾ? ಈಗ ಇಂಟರ್ ಮತ್ತು ಅಲ್ ಈ ಎರಡೂ ಅಕ್ಷರಗಳನ್ನು ತೆಗೆದುಬಿಡೋಣ. ಏನು ಉಳಿಯಿತು? ನೇಷನ್ ಅಂತಹ ಪದ ಉಳಿಯಿತು. ನೇಷನ್ ಅಂದರೆ ನಾನಿಲ್ಲಿ ರೂಟ್ ಅಂತ ತಗೊತೀನಿ. ರೂಟ್ ಅಂದರೆ ಒರಿಜಿನಲ್ ಪದ ಅಥವಾ ಮೂಲ ಅರ್ಥ. ಈ ನೇಷನ್ನ ಆರಂಭದ ಅಕ್ಷರ ಪದವನ್ನು ನಾವೇನಂತ ಕರಿತೇವೆ ಅಂದರೆ ಪ್ರಿಫಿಕ್ಸ್ ಅಂತ ಕರಿತೀವಿ. ನಂತರದ ಈ ನೇಷನ್ನ ನಂತರದ ಪದವನ್ನು ನಾವು ಸಫಿಕ್ಸ್ ಅಂತ ಕರಿತೀವಿ. ಹಾಗಾದರೆ ಇವತ್ತು ನಾವು ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಬಗ್ಗೆ ನೋಡೋಣ. ಎರಡನೇ ನೋಡಿ, ರೂಟ್. ಇಲ್ಲಿ ನಾವು ರೂಟಾಗಿ ನಾನು ಗೋ ಅಥವಾ ಮೂವ್, ಹೋಗು, ಇದು ಮೂಲ ಅರ್ಥ ನೀಡುವಂತಹದ್ದು. ಆಯಿತಾ? ಮೂರನೆಯದು ಪ್ರಿಫಿಕ್ಸ್ ಮತ್ತು ರೂಟ್. ಇಲ್ಲಿ ಪ್ರಿಫಿಕ್ಸ್ ಆಗಿ ನಾನು ಬಾಯ್ ತಗೊಂಡಿದ್ದೀನಿ. ರೂಟ್ ಆಗಿ ಅಂದರೆ ಮೂಲ ಅರ್ಥವಾಗಿ ನಾನು ಸೈಕಲ್ ಅಂತ ತಗೊಂಡಿದ್ದೇನೆ. ಬಾಯ್ ಅಂದರೆ ಇಲ್ಲಿ ಎರಡು, ಸೈಕಲ್ ಅಂದರೆ ಎರಡು ಗಾಲಿಯ ವೀಲ್, ಗಾಲಿ ಎರಡು ಗಾಲಿಯ ಬೈಸಿಕಲ್ ಅರ್ಥ. ಆಯಿತಾ? ಹಾಗಾದರೆ ಇವತ್ತು ನಾವು ಪ್ರಿಫಿಕ್ಸ್ ಬಗ್ಗೆ ನೋಡೋಣ. ಪ್ರಿಫಿಕ್ಸ್. ಎ ಪ್ರಿಫಿಕ್ಸ್ ಈಸ್ ಎ ಲೆಟರ್ ಆರ್ ಎ ಗ್ರೂಪ್ ಆಫ್ ಲೆಟರ್ಸ್ ದ್ಯಾಟ್ ಅಪಿಯರ್ಸ್ ಎಟ್ ದ ಬಿಗ್ನಿಂಗ್ ಆಫ್ ಎ ವರ್ಡ್ ಆ್ಯಂಡ್ ಚೇಂಜಸ್ ದ ವರ್ಡ್ಸ್ ಒರಿಜಿನಲ್ ಮೀನಿಂಗ್. ಈ ಪ್ರಿಫಿಕ್ಸ್ ಅನ್ನುವಂತಹದ್ದು ನಾವು ಪೂರ್ವಪ್ರತ್ಯಯ ಅಂತ ಕನ್ನಡದಲ್ಲಿ ಕರಿತೀವಿ. ಪದದ ಆರಂಭದಲ್ಲಿ ಇದು ಕಾಣಿಸಿಕೊಳ್ಳುತ್ತದೆ. ಆಮೇಲೆ ಇದು ಏನು ಮಾಡ್ತದೆ ಅಂದರೆ ಪದದ ಮೂಲ ಅರ್ಥವನ್ನು ಬದಲಾಯಿಸ್ತದೆ. ಈ ಪ್ರಿಫಿಕ್ಸ್ ಏನಂದರೆ ನಾವು ಪದದ ಆರಂಭದಲ್ಲಿ ಕಾಣುವಂತಹದ್ದು. ಉದಾಹರಣೆಗೆ ಈಗ ರೆಗ್ಯುಲರ್ ಅಂತ ಹೇಳಿ ಒಂದು ತಗೊತೇನೆ ವರ್ಡ್. ಆಯ್ತಾ? ಇದನ್ನು ಪ್ರಿಫಿಕ್ಸ್ ಆಗಿ ಇರ್ರೆಗ್ಯುಲರ್ ಅಂತ ಅಂತೀವಿ. ಈ ರೆಗ್ಯುಲರ್ ಮತ್ತು ಇರ್ರೆಗ್ಯುಲರಲ್ಲಿ ಅರ್ಥ ಬದಲಾವಣೆ ಆಯಿತು. ರೆಗ್ಯುಲರ್ ಅಂದರೆ ನಿಯಮಿತ, ಇರ್ರೆಗ್ಯುಲರ್ ಅಂದರೆ ಅನಿಯಮಿತ. ಆಯಿತಾ? ಅದೇ ರೀತಿ ಎರಡನೇದಾಗಿ ನೈಟ್. ನೈಟ್ ಅನ್ನೋದಂಥದ್ದು ಮೂಲ ಅರ್ಥ ಅಥವಾ ರೂಟ್, ಮೂಲ ಅರ್ಥ ಅಥವಾ ಒರಿಜಿನಲ್ ವರ್ಡ್. ಆಯಿತಾ? ಇದನ್ನು ಪ್ರಿಫಿಕ್ಸ್ ಆಗಿ ನಾನು ಮಿಡ್ ಅಂತ ತಗೊಂಡಿದ್ದೇನೆ. ಈಗ ನೈಟ್ ಮತ್ತು ಮಿಡ್ ನೈಟ್ನಲ್ಲಿ ಏನಾಯಿತು? ಅರ್ಥ ಬದಲಾವಣೆ ಆಯಿತು. ಈ ಪ್ರಿಫಿಕ್ಸ್ ಅಂದರೆ ಇಷ್ಟೇ, ಏನೂ ಇಲ್ಲ. ಇದು ಪದದ ಆರಂಭದಲ್ಲಿ ಕಾಣಿಸಿಕೊಳ್ಳುವಂತಹ ಪೂರ್ವಪ್ರತ್ಯಯ. ಇನ್ನೂ ಕೆಲವು ಉದಾಹರಣೆ ನೋಡಿ. ಪ್ರಿಫಿಕ್ಸ್, ಮೀನಿಂಗ್ ಮತ್ತು ಎಕ್ಸಾಂಪಲ್ ಅಂಥೇಳಿ ನಾನು ಮೂರು ಪಾರ್ಟನ್ನು ಮಾಡಿದ್ದೇನೆ. ಒಂದು ಕಡೆ ಪ್ರಿಫಿಕ್ಸನ್ನು ತೊಗೊಂಡಿದ್ದೇನೆ, ಎರಡನೇ ಕಾಲಮ್ನಲ್ಲಿ ಆ ಪ್ರಿಫಿಕ್ಸ್ನ ಅರ್ಥವನ್ನು ತೊಗೊಂಡಿದ್ದೇನೆ. ಆಮೇಲೆ ಎಕ್ಸಾಂಪಲನ್ನ ಆ ಪ್ರಿಫಿಕ್ಸ್ನ ತೊಗೊಂಡು ಕೆಲವು ಎಕ್ಸಾಂಪಲನ್ನು ಇಲ್ಲಿ ಮಾಡಿದ್ದೇನೆ. ಆಯಿತಾ? ಒಂದೇದು ನೋಡಿ, ಡಿಸ್. ಪ್ರಿಫಿಕ್ಸ್ ಆಗಿ ಫಸ್ಟ್ ನಾನು ಡಿಸ್ ಅಂತ ತೊಗೊಂಡಿದ್ದೇನೆ. ಇದರ ಮೀನಿಂಗ್ ಏನಾಯಿತು? ನಾಟ್ ಅಥವಾ ಅಪೋಸಿಟ್. ಎಕ್ಸಾಂಪಲ್ ನೋಡಿ, ಅಗ್ರಿ ಅಂತ ಒಂದು ಮೂಲ ವರ್ಡ್ ಅಥವಾ ರೂಟ್ ಅಗ್ರಿ, ಇದನ್ನ ಪ್ರಿಫಿಕ್ಸ್ ಡಿಸ್ಅಗ್ರಿ, ಅಪೋಸಿಟ್ ವರ್ಡ್ ಆಯಿತು. ಅದೇ ರೀತಿ ರೆಸ್ಪೆಕ್ಟ್, ಡಿಸ್ರೆಸ್ಪೆಕ್ಟ್. ಆಯಿತಾ? ಆಮೇಲೆ ಫಿನ್. ಈ ಫಿನ್ನ ಮೀನಿಂಗ್ ಏನು? ಎಂಡ್, ಫೈನಲ್ ಅಥವಾ ಫಿನಾಲೆ. ಆಯಿತಾ? ಈಗ ಆಸ್ಟ್ರೋ ಅನ್ನುವಂಥ ಪ್ರಿಫಿಕ್ಸ್ ತೊಗೊಂಡಿದ್ದೀನಿ, ಇದರ ಮೀನಿಂಗ್ ಸ್ಟಾರ್. ಆಸ್ಟ್ರೋ ಎಕ್ಸಾಂಪಲ್ ಆಸ್ಟ್ರಾಲಜಿ. ಆಯಿತಾ? ಇದಕ್ಕೆ ತನ್ನದೇ ಆದಂತಹ ಒಂದು ಮೀನಿಂಗ್ ಬಂತು, ಆಸ್ಟ್ರೋನಾರ್ಮರ್.
ಇದಕ್ಕೂ ಸಹ ಮೀನಿಂಗ್ ಬಂತು. ಅದೇ ರೀತಿ ಕೊನೆಯದಾಗಿ ಅಕ್ವಾ ಅಂದರೆ ವಾಟರ್, ಅಕ್ವೇರಿಯಂ, ಅಕ್ವಾ ಮರೀನ್. ಆಯಿತಾ, ಏನಾಯಿತು ಅಂದರೆ ಈಗ ನಾವು ಪದದ ಆರಂಭದಲ್ಲಿ ಏನು ಬಂದು ಅರ್ಥದ ಬದಲಾವಣೆ ಆಗ್ತಾವಲ್ಲ ಅಂತಹ ಶಬ್ದಗಳನ್ನು ನಾವೇನಂತ ಕರಿತೀವಿ ಅಂದರೆ ಪ್ರಿಫಿಕ್ಸ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ನೋಡಿ, ನಾ ಇಲ್ಲೊಂದು ಪೇಂಟರ್ ಅಂಥೇಳಿ ಒಂದು ವರ್ಡನ್ನು ತೊಗೊಂಡಿದ್ದೀನಿ. ಈ ಪೇಂಟರ್ ಅನ್ನೋ ವರ್ಡನ್ನು ನಾವು ಡಿವೈಡ್ ಮಾಡೀನಿ. ಮೂಲ ಪದ ಏನಾಯಿತು, ಪೇಂಟ್. ಪೇಂಟ್ ಅಂದರೆ ಕಲರ್ ಅಥವಾ ಬಣ್ಣ. ಆಯಿತಾ, ಈ ಪೇಂಟ್ ಮಾಡುವವನಿಗೆ ನಾವೇನೇನು ಕರಿತೇವೆ, ಪೇಂಟರ್. ಇಲ್ಲಿ ಅರ್ಥ ಬದಲಾವಣೆ ಆಯಿತು. ಆಯಿತಾ, ಇಲ್ಲಿ ಯಾವ ಈ ಪೇಂಟಿಗೆ ಯಾವ ಶಬ್ದ ಆ್ಯಡ್ ಆಯಿತು, ಇ ಆರ್. ಈ ಆರ್ ಇದನ್ನು ಡೂವರ್, ಡೂವರ್ ಅಂದರೆ ಮಾಡುವವ. ಆಯಿತಾ, ನಾವು ಪ್ರಿಫಿಕ್ಸ್ನಲ್ಲಿ ಆರಂಭದಲ್ಲಿ ನಾವು ಪದ ಸೇರ್ಕೊಂಡಿತ್ತು, ಆದರೆ ಈ ಕೊನೆಯಲ್ಲಿ ಪದ ಸೇರ್ಕೊಂತಲ್ಲ ಅದಕ್ಕೆ ನಾವೇನು ಕರಿತೀವಿ, ಸಫಿಕ್ಸ್ ಅಂತ ಕರಿತೀವಿ. ಸಫಿಕ್ಸ್, ಎ ಸಫಿಕ್ಸ್ ಈಸ್ ಎ ಲೆಟರ್ ಆರ್ ಎ ಗ್ರೂಪ್ ಆಫ್ ಲೆಟರ್ಸ್ ದ್ಯಾಟ್ ಈಸ್ ಯೂಸ್ವಲಿ ಅಡೆಡ್ ಆನ್ ಟು ದ ಎಂಡ್ ಆಫ್ ವರ್ಡ್ಸ್ ಟು ಚೇಂಜ್ ದ ವೇ ಎ ವರ್ಡ್ ಫಿಟ್ಸ್ ಇನ್ ಟು ಎ ಸೆಂಟೆನ್ಸ್ ಗ್ರಾಮ್ಯಾಟಿಕಲಿ. ಈ ಪ್ರತ್ಯಯವು ಒಂದು ಅಕ್ಷರ ಅಥವಾ ಒಂದು ಗುಂಪು ಪದವು ವಾಕ್ಯಕ್ಕೆ ಅಥವಾ ವ್ಯಾಕರಣಕ್ಕೆ ಹೊಂದಿಕೊಳ್ಳುವ ವಿಧಾನವನ್ನು ಬದಲಾಯಿಸಲು ಸಾಮಾನ್ಯವಾಗಿ ಪದಗಳ ಕೊನೆಯಲ್ಲಿ ಸೇರಿಸುವ ಅಕ್ಷರ ಆಗಿರ್ತದೆ. ಈ ಸಫಿಕ್ಸ್ ಅನ್ನುವಂತಹದ್ದು ಏನಂದರೆ ಪದಗಳ ಕೊನೆಯಲ್ಲಿ ನಾವು ಯೂಸ್ ಮಾಡ್ತೀವಿ. ಇದು ವಾಕ್ಯಕ್ಕೆ ಮತ್ತು ವ್ಯಾಕರಣಕ್ಕೆ ಏನಾಗಿದೆ ಹೊಂದಿಕೊಳ್ಳುವ ವಿಧಾನವನ್ನು ಬದಲಾವಣೆ ಮಾಡ್ದಂಗಾಗುತ್ತೆ, ಕರೆಕ್ಟಾಗಿ ಅದಕ್ಕೆ ಮೀನಿಂಗ್ ಬಂದಂಗೆ ಮಾಡುತ್ತೆ ವಾಕ್ಯ ಮತ್ತು ವ್ಯಾಕರಣದಲ್ಲಿ. ಆಯಿತಾ, ಉದಾಹರಣೆಗೆ ನೋಡಿ, ಬ್ಯೂಟಿಫುಲ್, ಬ್ಯೂಟಿ, ಬ್ಯೂಟಿ ಇದೇನಾಯಿತು, ರೂಟ್ ಆಯಿತು. ಎಫ್ ಯು ಎಲ್ ಏನಿದು, ಫುಲ್ ಅನ್ನುವಂಥದ್ದು ಸಫಿಕ್ಸ್. ಡಿಯೋಡರಂಟ್, ಡಿಯೋಡರ್, ಡಿಯೋಡರ್ ಎ ಎನ್ ಟಿ ಸಫಿಕ್ಸ್, ಡಿಯೋಡರಂಟ್. ಆಯಿತಾ, ಕಂಫರ್ಟ್, ಕಂಫರ್ಟ್ ಅಂತ ನಾವು ಒಂದು ಪದ ತಗೊಂಡೀನಿ, ಅದಕ್ಕೆ ನಾವು ಏಬಲ್ ಅಂತ ಹಾಕಿದರೆ ಅಲ್ಲಿ ಗ್ರಾಮ್ಯಾಟಿಕಲಿ ಕಂಫರ್ಟೇಬಲ್ ಪದ ಅಥವಾ ವಾಕ್ಯದಲ್ಲಿ ಏನಾಯಿತು, ಇಲ್ಲಿ ಬದಲಾವಣೆ ಆಗ್ತದೆ. ಇದನ್ನು ನಾವೇನು ಕರಿತೀವಿ ಅಂದರೆ ಸಫಿಕ್ಸ್ ಅಂತ ಕರಿತೀವಿ. ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ. ಇಲ್ಲಿ ಸಫಿಕ್ಸಸ್, ಮೀನಿಂಗ್ ಮತ್ತು ಎಕ್ಸಾಂಪಲ್ ಅಂತ ಮೂರು ಕಾಲಮ್ ಮಾಡಿದ್ದೀನಿ. ಫಸ್ಟ್ ಕಾಲಮ್ನಲ್ಲಿ ಸಫಿಕ್ಸಸ್ ತೊಗೊಂಡಿದ್ದೀನಿ, ಮೀನಿಂಗು ಮತ್ತು ಎಕ್ಸಾಂಪಲ್ಸು. ಸಫಿಕ್ಸನ್ನ ಫಸ್ಟಾಗಿ ಏಬಲ್ ಅಂತ ತೊಗೊಂಡಿದ್ದೀನಿ. ಇದರ ಮೀನಿಂಗ್ ಏಬಲ್ ಟು, ಹ್ಯಾವಿಂಗ್ ದಿ ಕ್ವಾಲಿಟಿ ಆಫ್. ಆಮೇಲೆ ಎಕ್ಸಾಂಪಲ್ ಏನಂದರೆ ಕ್ಯಾಪೇಬಲ್, ಕಂಫರ್ಟೇಬಲ್. ಆಮೇಲೆ ಎರಡನೇದು ಅಲ್, ರಿಲೇಟಿಂಗ್ ಟು, ಎಜುಕೇಷನಲ್, ಹಿಸ್ಟೋರಿಕಲ್. ಆಮೇಲೆ ಎ ಎನ್ ಟಿ ಆ್ಯಂಟ್ ಅಂದರೆ ಬೀಯಿಂಗ್, ಡಿಯೋಡರೆಂಟ್, ಆಮೇಲೆ ಇಂಪಾರ್ಟೆಂಟ್. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.